ಗುಡ್ ಮಾರ್ನಿಂಗ್ ಮಕ್ಕಳೇ, ನಾವು ಇವತ್ತಿನ ಕ್ಲಾಸ್ ನಲ್ಲಿ ಸಾಹಸಿ ಒನಾಹಿಸ ಅನ್ನುವಂತ ಒಂದು ಪಾಠವನ್ನ ಪ್ರಾರಂಭ ಮಾಡೋಣ. ಸಾಹಸಿ ಒನಾಹಿಸ, ಸಾಹಸಿ ಅಂದ್ರೆ ಏನಪ್ಪ, ಈ ಸಾಹಸ ಮಾಡುವುದು ಅಂತ ಹೇಳ್ತಾರೆ. ಈಗ ಏನಪ್ಪ, ಒಂದು ಎಕ್ಸಾಂಪಲ್ ಏನಂದ್ರೆ, ಈಗ ಎಲ್ಲರೂ ಸೈಕಲ್ ಹೊಡಿತಿರ್ತಾರೆ, ನೀವು ಹೊಡಿತೀರಲ್ಲ ಎಲ್ಲ ಸೈಕಲ್, ಆದ್ರೆ ಕೆಲವು ಮಂದಿ ಏನ್ ಮಾಡ್ತಾರೆ, ಒಂದೇ ಹಗ್ಗದ ಮೇಲೆ ಸೈಕಲ್ ಹೊಡೆಯುವುದು, ಅವತ್ತೇನಾದ್ರೂ ಸ್ಟಕ್ ಮಾಡೋದು ಅಂತ ಹೇಳ್ತಾರಲ್ಲ ಹಂಗ. ಈ ತರ ಎಲ್ಲ ಕೆಲವೊಂದು ವಿಶೇಷವಾದಂತಹ ಎಕ್ಸ್ಪೀರಿಯನ್ಸ್ ಮಾಡೋದು, ಆ ತರ ಎಲ್ಲವನ್ನು ನಾವು ಏನಂತ ಹೇಳ್ತೀವಿ, ಸಾಹಸ ಮಾಡೋದು ಅಂತ ಹೇಳ್ತೇವೆ. ಅಂತ ಒಂದು ಸಾಹಸ ಇಲ್ಲಿ ಸಾಹಸಿ ಮೊನಾಲಿಸ. ಮೊನಾಲಿಸ ಅಂದ್ರೆ ಒಂದು ಹುಡುಗಿಯ ಹೆಸರು, ಒಂದು ಹೆಣ್ಣು ಮಗುವಿನ ಹೆಸರು. ಆ ಹುಡುಗಿ ಯಾವ ರೀತಿ ಒಂದು ಸಾಹಸವನ್ನ ತೋರಿಸಿದ್ರು ಅನ್ನೋದನ್ನ ನಾವು ಈ ಪಾಠದಲ್ಲಿ ನೋಡ್ತೀವಿ. ಇಲ್ಲಿ ಪಾಠ ಪ್ರವೇಶಕ್ಕೆ ಮೊದಲ ಲೇಖಕರು ಒಂದು ಮಾತನ್ನು ಹೇಳ್ತಾರೆ, ಏನಪ್ಪ ಅಂದ್ರೆ, ಯುದ್ಧವನ್ನ ಗೆಲ್ಲುವುದು ಸಾಹಸ, ಗಡಸು ಭೂಮಿಯನ್ನು ಉತ್ತು ಬಿತ್ತುವುದು ಸಾಹಸ, ಪರೀಕ್ಷೆಯಲ್ಲಿ ಪ್ರಥಮ ಸ್ಥಾನ ಗಳಿಸುವುದು ಸಾಹಸ. ಇವು ಆಕಸ್ಮಿಕವಾಗಿ ದಿಢೀರನೇ ಬರುವುದಿಲ್ಲ, ಬಾಲ್ಯದಲ್ಲಿಯೇ ಈ ನಡತೆಯನ್ನು ಬೆಳೆಸಿಕೊಳ್ಳಬೇಕು. ನೋಡ್ರಿ, ಯುದ್ಧವನ್ನು ಗೆಲ್ಲುವುದು ಸಾಹಸ. ಒಬ್ಬ ರಾಜ ಒಂದು ಯುದ್ಧವನ್ನ ಗೆಲ್ಲಬೇಕಂತಂದ್ರ ಅದು ಒಂದು ಸಾಹಸ. ಏ ಹೋಗಿ ನಾವೊಂದು ಕತ್ತಿ ಹಿಡ್ಕೊಂಡು ಯುದ್ಧ ಮಾಡ್ತೇನೆ ಅಂದ್ರ ಅದಲ್ಲ, ಅವನಿಗೆ ಮೊದಲಿನಿಂದಲೂ ಅದು ಪ್ರಾಕ್ಟೀಸ್ ಇರಬೇಕು, ಅದರ ಒಂದು ಅಭ್ಯಾಸ ಇರಬೇಕು ಅವನಿಗೆ. ಅಂದಾಗ ಅವನು ಆ ಒಂದು ಯುದ್ಧವನ್ನ ಗೆಲ್ಲಲಿಕ್ಕೆ ಸಾಧ್ಯ ಆಗ್ತದೆ. ಅದೇ ರೀತಿ ಗಡಸು ಭೂಮಿಯನ್ನು ಉತ್ತು ಬಿತ್ತುವುದು ಸಾಹಸ. ಗಡಸು ಭೂಮಿ, ಒಂದು ಗಡಸಾದ ಭೂಮಿಯನ್ನ ಒಬ್ಬ ರೈತ ಇಲ್ಲಿ ಉತ್ತಿ ಬಿತ್ತುವುದು ಯಾರ ಕೆಲಸ, ರೈತನ ಕೆಲಸನ. ಆ ರೈತ ಏನ್ ಮಾಡ್ತಾನ, ಹೋಗಿ ಹೊಲದ ಹತ್ರ ನಿಂತು ಏ ಬೆಳೆ ಬರಿಬೇಕಂತೇಳಿ ಕೈ ಕಟ್ಕೊಂಡು ನಿಂತ್ರೆ ಬೆಳೆ ಬರ್ತದ, ಬೆಳೆ ಯಾವುದು ಬರಂಗಿಲ್ಲ. ಅವ ಏನ್ ಮಾಡ್ಬೇಕ, ಆ ಭೂಮಿಯನ್ನ ಗಡಸಾದ ಭೂಮಿಯನ್ನ ಹದಗೊಳಿಸ್ಬೇಕು. ಅದನ್ನ ಹದಗೊಳಿಸಿ ಆ ಒಂದು ಬೆಳೆಯನ್ನ ಬೆಳಿಬೇಕಪ್ಪ ಅಂದ್ರೆ ಅಲ್ಲಿ ಬೀಜವನ್ನ ಬಿತ್ತಿ ಅಲ್ಲಿರ್ತಕ್ಕಂತ ಕಸವನ್ನ ತೆಗೆದು ಎಲ್ಲ ಮಾಡಿದಾಗ ಆ ಒಂದು ಉತ್ತಿ ಬಿತ್ತಿ ಆ ಒಂದು ಪೈರನ್ನ ಅಲ್ಲಿ ಬೆಳಿತದ. ಅದೇ ರೀತಿ ಪರೀಕ್ಷೆಯಲ್ಲಿ ಪ್ರಥಮ ಸ್ಥಾನ ಗಳಿಸುವುದು ಸಾಹಸ. ಪರೀಕ್ಷೆಯಲ್ಲಿ ನೋಡ್ರಿ, ಎಕ್ಸಾಮ್ ಇರ್ತಕ್ಕಲ್ಲ, ಎಕ್ಸಾಮ್ ಒಳಗ ನಾ ಈಗ ಎಕ್ಸಾಮ್ ಒಳಗ ಏನ ಫಸ್ಟ್ ರ್ಯಾಂಕ್ ಬರ್ತೇನೆ ಅಂತಂದ್ರೆ ಅದು ಬಂದ್ಬಿಡ್ತದೆ ರ್ಯಾಂಕ್. ಏ ವಾ ನನ್ನ ಅದೆಲ್ಲ ಇಲ್ಲ ನನ್ನ ಬಾ ಅಂತ ಬರ್ತೈತಲ್ಲ, ಇಲ್ಲಲ್ಲ. ನಾವೇನ್ ಮಾಡ್ಬೇಕು, ಆ ಪ್ರಥಮ ಸ್ಥಾನವನ್ನ ಗಳಿಸಾಕ ಆ ರ್ಯಾಂಕ್ ಅನ್ನ ಗಳಿಸ್ಬೇಕಂದ್ರೆ ನಾವೇನ್ ಮಾಡ್ಬೇಕು, ಸರಿಯಾಗಿ ಓದ್ಬೇಕು, ಸರಿಯಾಗಿ ಬರಿಬೇಕು, ಓದಿದ್ದನ್ನ ನೆನ್ನಲ್ಲಿಟ್ಕೋಬೇಕು. ಆ ಎಕ್ಸಾಮ್ ಅಲ್ಲಿ ಯಾವ ಪ್ರಶ್ನೆಗೆ ಯಾವ ಉತ್ತರವನ್ನ ನಾವು ಬರಿಬೇಕು ಅಂತೇಳಿ ಸರಿಯಾಗಿ ಬರೆದಾಗ ಅಲ್ಲಿ ನೀನು ಪ್ರಥಮ ಸ್ಥಾನವನ್ನ ಗಳಿಸಾಕ ಸಾಧ್ಯ ಆಗ್ತದೆ. ನಾಳೆ ಎಕ್ಸಾಮ್ ಆಯ್ತಂದ್ರೆ ಇವತ್ತಂತ ಓದ್ಬಿಟ್ಟು ಅದು ಬರಂಗಿಲ್ಲ, ಪ್ರಥಮ ಸ್ಥಾನ ಬರ್ತೈತೆ ನಮ್ಗ, ಇಲ್ಲಲ್ಲ. ನಾವೇನ್ ಮಾಡ್ಬೇಕು, ಮೊದಲಿನಿಂದಲೂ ಅಭ್ಯಾಸವನ್ನ ನಾವು ಮಾಡ್ಕೊಂಡು ಹೋಗ್ಬೇಕು, ಅಂದಾಗ ನಾವು ಪ್ರಥಮ ಸ್ಥಾನವನ್ನು ಅಲ್ಲೇ ಗಳಿಸ್ತೀವಿ. ಇವೆಲ್ಲ ದಿಢೀರಂಗೆ ಆಕಸ್ಮಿಕವಾಗಿ ಬರುವುದಿಲ್ಲ, ಆಕಸ್ಮಿಕವಾಗಿ ಬರ್ತಾವನೇ ಇವ. ಆ ದಿಢೀರಂಗೆ ನಾ ಈಗ ಪರೀಕ್ಷೆ ಬರೀತೇನೆ ನಾ ಫಸ್ಟ್ ರ್ಯಾಂಕ್ ಬಂದ್ಬಿಡ್ತೇನೆ ಆಗ್ತದನೆ, ಇಲ್ಲಲ್ಲ. ಯುದ್ಧ ಮಾಡ್ಬೇಕಂದ್ರೆ ರಾಜ ಅಲ್ಲಿ ಯುದ್ಧದ ಒಂದು ಕಲೆಯನ್ನ ಅವ ಅಭ್ಯಾಸ ಮಾಡ್ಬೇಕು, ರೈತ ಅಲ್ಲಿ ಬೆಳೆಯನ್ನ ಬೆಳಿಬೇಕಂದ್ರೆ ಆ ಒಂದು ಭೂಮಿಯನ್ನ ಹದಗೊಳಿಸ್ಬೇಕು. ಅದೇ ರೀತಿ ನಾವು ಪ್ರಥಮ ಸ್ಥಾನವನ್ನ ವಿದ್ಯಾರ್ಥಿ ಗಳಿಸ್ಬೇಕಂದ್ರೆ ಮೊದಲಿನಿಂದಲೂ ಅಭ್ಯಾಸ ಮಾಡ್ಬೇಕು. ಇವ ಆಗಿಂದಾಗನೇ ಬರುವುದಂತ ಬರುವುದಿಲ್ಲ, ಅದಕ್ಕೆ ನಾವೇನ್ ಮಾಡ್ಬೇಕು, ಯಾವ ರೀತಿಯಲ್ಲಿ ನಾವು ನಮಗೆ ರೂಢಿಸ್ಕೊಳ್ಬೇಕು, ಓದುವ ಒಂದು ಹವ್ಯಾಸವನ್ನ ರೂಢಿಸ್ಕೊಳ್ಬೇಕು, ಅದಕ್ಕೆ ಬಾಲ್ಯದಲ್ಲಿ ಈ ನಡತೆಯನ್ನ ಬೆಳೆಸಿಕೊಳ್ಬೇಕು. ಬಾಲ್ಯ ಅಲ್ಲೇ ಚಿಕ್ಕ ವಯಸ್ಸಿನಲ್ಲೇ ನಾವು ಎಲ್ಲ ಒಂದು ನಡತೆಯನ್ನ ರೂಢಿಸ್ಕೊಳ್ಬೇಕು. ಇದೇ ರೀತಿ ಪ್ರೀತಿ ದಯೆ ಅಂತಃಕರಣಗಳನ್ನು ಇನ್ನೊಬ್ಬರಿಗೆ ತೋರಿಸಬೇಕು, ಇನ್ನೊಬ್ಬರ ಕಷ್ಟದಲ್ಲಿ ಸಹಾಯ ಅನುಕಂಪ ಇರಬೇಕು. ವಿಶೇಷ ಚೇತನರ ಬಗ್ಗೆ, ರೋಗಿಗಳ ಬಗ್ಗೆ ಅಜ್ಜ ಅಜ್ಜಿಯರಿಗೆ ನೀವು ಸಹಾಯ ಮಾಡಬೇಕು. ಚಿಕ್ಕ ಬಾಲಕಿಯೊಬ್ಬಳು ತನ್ನ ಪ್ರಾಣವನ್ನು ಲೆಕ್ಕಿಸದೆ ಕುರುಡ ಬಾಲಕನನ್ನು ರಕ್ಷಿಸಿದ ಸಾಹಸ ಕಥೆ ಇಲ್ಲಿದೆ. ಮಕ್ಕಳು ಇದರಿಂದ ಪ್ರೇರಣೆ ಪಡೆಯಬೇಕು. ನೋಡಿ ಏನ್ ಹೇಳ್ತಾರೆ, ನಾವು ಎಲ್ಲರಲ್ಲಿಯೂ
ಪ್ರೀತಿ ದಯೆ ಅಂತಃಕರಣವನ್ನು ನಾವು ಇನ್ನೊಬ್ಬರಿಗೆ ತೋರಿಸಬೇಕು. ಇನ್ನೊಬ್ಬರ ಕಷ್ಟದಲ್ಲಿ ನಾವು ಅವರಿಗೆ ಸಹಾಯವನ್ನು ಮಾಡಬೇಕು. ಅವರ ಮೇಲೆ ಅನುಕಂಪ ನಮಗೆ ಇರಬೇಕು. ವಿಶೇಷ ಚೇತನರ ಬಗ್ಗೆ, ವಿಶೇಷ ಚೇತನರನ್ನು ಹ್ಯಾಂಡಿಕ್ಯಾಪ್ ಹೇಳ್ತೇವಲ್ಲ, ಕಣ್ಣಿರಂಗಿಲ್ಲ, ಕಿವಿ ಕೇಳಂಗಿಲ್ಲ, ಕೈ ಇರಂಗಿಲ್ಲ, ಕಾಲಿರಂಗಿಲ್ಲ, ಮೂಕ ಇರ್ತಾರ, ಮಾತಾಡಕ್ ಬರಂಗಿಲ್ಲ, ಅವ್ರಿಗೆ ಏನಂತ ಹೇಳ್ತೇವೆ ನಾವು ವಿಶೇಷ ಚೇತನರು ಅಂತ ಹೇಳ್ತೀವಿ. ಅವರ ಬಗ್ಗೆ ನಮಗೆ, ಆಮೇಲೆ ರೋಗಿಗಳ ಬಗ್ಗೆ, ಮನೆಯಲ್ಲಿರ್ತಕ್ಕಂಥ ಹಿರಿಯರು ಅಜ್ಜ ಅಜ್ಜಿಯರ ಬಗ್ಗೆ ನಾವು ಅವರಿಗೆ ಸಹಾಯವನ್ನು ಮಾಡಬೇಕು. ಅವರಲ್ಲಿ ಪ್ರೀತಿಯನ್ನು ತೋರಿಸಬೇಕು. ಇಲ್ಲೇ ಇದೇ ರೀತಿ ಒಬ್ಬ ಚಿಕ್ಕ ಬಾಲಕಿ, ಒಂದು ಹುಡುಗಿ, ಒಬ್ಬ ಕುರುಡ ಹುಡುಗನ ಒಂದು ಪ್ರಾಣವನ್ನು ಯಾವ ರೀತಿ ರಕ್ಷಣೆ ಮಾಡಿದ್ಲು ಅನ್ನೋದನ್ನು ಈ ಪಾಠದಲ್ಲಿ ಕೊಟ್ಟಾರೆ. ಅದಕ್ಕೆ ತನ್ನ ಸಾಹಸವನ್ನು ಯಾವ ರೀತಿ ಮೆರೆದ್ಲು ಅಂತೇಳಿ ಕೊಡ್ತಾರಲ್ಲ, ಅದಕ್ಕೂ ಸಾಹಸಿ ಹೊನಾಲಿಸ ಅಂತಂದು ಈ ಪಾಠವನ್ನು ನಾವು ಹೇಳ್ತೀವಿ. ಒಡಿಶಾ ರಾಜ್ಯದಲ್ಲಿ ಒಂದು ನಗರ ಗೋಪಬಂಧು. ಆ ನಗರದ UGME ಶಾಲೆಯ ಗಂಟೆ ಬಾರಿಸಿತು. ಮಕ್ಕಳೆಲ್ಲ ಹೋ ಎನ್ನುತ್ತಾ ಮನೆಯ ಕಡೆಗೆ ಹೊರಟವು. ಎರಡನೆಯ ತರಗತಿಯ ಮೊನಾಲಿಸ ಮೆಲ್ಲನೆ ಮನೆಗೆ ಹೊರಟಿದ್ದವು. ಆಕೆ ಹಿಂದೆ 10 ವರ್ಷದ ಕುರುಡ ಹುಡುಗನೂ ಹೊರಟಿದ್ದನು. ನೋಡಿ, ಒಡಿಶಾ ರಾಜ್ಯದಲ್ಲಿ ಒಂದು ನಗರ ಗೋಪಬಂಧು. ಇದು ಎಲ್ಲಪ್ಪ ಈ ಘಟನೆ ನಡೆದಿದ್ದು ಅಂತಂದ್ರೆ ಒಡಿಶಾ ರಾಜ್ಯ ಅಂತ ಹೇಳ್ತೇವೆ. ಮೊದಲು ಒಡಿಶಾ ಹೇಳ್ತಾ ಇದ್ರು, ಈಗ ಒಡಿಶಾ ಅಂತ ಹೇಳ್ತೇವೆ. ಅದರ ಮೊದಲಿನ ಒಂದು ಹೆಸರು ಅದನ್ನು ನಾವು ಕಳಿಂಗ ಅಂತ ಕೂಡ ಹೇಳ್ತೇವೆ. ಇಲ್ಲೇ ಈ ಒಂದು ಒಡಿಶಾ ರಾಜ್ಯದಲ್ಲಿ ಇರ್ತಕ್ಕಂಥ ಒಂದು ಊರು, ನಗರ ಊರು ಅದು ಗೋಪಬಂಧು. ಆ ಊರಿನ ಹೆಸರು ಯಾವುದು? ಗೋಪಬಂಧು. ಶಾಲೆಯ ಗಂಟೆ ಬಾರಿಸಿತು. ಯಾವ ಶಾಲೆ? UGME. ಶಾಲೆಯ ಹೆಸರು ಯಾವ್ದು? UGME ಅನ್ನೋದು ಶಾಲೆಯ ಹೆಸರು. ಆ ಶಾಲೆಯ ಗಂಟೆ ಬಾರಿಸಿತು. ಮಕ್ಕಳೆಲ್ಲ ಗೋ ಎನ್ನುತ್ತಾ ಮನೆಯ ಕಡೆಗೆ ಹೊರಟರು. ನೋಡಿ, ಸ್ಕೂಲ್ ಬಿಟ್ಟ ತಕ್ಷಣ ಬೆಲ್ಲ ಆಗ್ತದಲ್ಲ, ನಿಮ್ಗೂ ಈ ಸ್ಕೂಲ್ ಒಳಗೆ ಬೆಲ್ಲ ಆದ ತಕ್ಷಣ ಏನ್ ಮಾಡ್ತೀರಿ ನೀವೆಲ್ಲ? ಹೋ ಅಂತ ಖುಷಿ ಆಗ್ತದಲ್ಲ, ಮನೆಗೆ ಓಡೋಗೋದ, ಮನೆಗೆ ಹೋದ ತಕ್ಷಣ ಆಟ ಆಡಕ್ಕೆ ಹೋಗ್ಬೇಕನ್ನೋ ಖುಷಿ ಇರ್ತದಲ್ಲ, ಅದಕ್ಕೆ ನೀವು ಹೋ ಅಂತ ಹೆಂಗ್ ಓಡೋಗ್ತಿರ್ತೀರಲ್ಲ, ಹಂಗ ಆ ಮಕ್ಕಳು ಕೂಡ ಏನ್ ಮಾಡಿದ್ರು? ಹೋ ಅನ್ಕೋತ ಖುಷಿಯಿಂದ ಮನೆಯ ಕಡೆಗೆ ಹೊರಟರು. ಎರಡನೆಯ ತರಗತಿಯ ಮೊನಾಲಿಸ ಮೆಲ್ಲನೆ ಮನೆಗೆ ಹೊರಟಿದ್ದಳು. ಆ ಶಾಲೆಯ ವಿದ್ಯಾರ್ಥಿನಿಯಾದಂತಹ ಮೊನಾಲಿಸ ಕೂಡ ನಿಧಾನವಾಗಿ ಸಾವಕಾಶ ಏನ್ ಮಾಡ್ತಾ ಇದ್ಲ, ಮನೆಯ ಕಡೆಗೆ ಅವಳು ಹೊರಟಿದ್ಲು. ಆಕೆ ಹಿಂದೆ 10 ವರ್ಷದ ಕುರುಡ ಹುಡುಗನು ಹೊರಟಿದ್ದನು. ಆಕೆ ಮುಂದೆ ಮುಂದೆ ಹೋಗ್ತಾ ಇದ್ದ, ಆಕೆ ಹಿಂದೆ ಕುರುಡ ಹುಡುಗ, ಅವಳು 10 ವರ್ಷದ ಒಬ್ಬ ಕುರುಡ ಬಾಲಕ ಅವಳ ಹಿಂದೆ ನಡ್ಕೊಂಡು ಹೋಗ್ತಾ ಇದ್ದ. ರಸ್ತೆಯ ಬದಿಯ ಹುಲ್ಲನ್ನು ಎರಡು ದಷ್ಟಪುಷ್ಟ ಹೋರಿಗಳು ಮೀಯುತ್ತಿದ್ದವು, ಚಿನ್ನಾಟ ಮಾಡುತ್ತಿದ್ದವು. ಅವು ಒಮ್ಮಿಂದೊಮ್ಮೆಲೆ ಗುದ್ದಾಟಕ್ಕೆ ನಿಂತವು. ಒಂದನ್ನು ಇನ್ನೊಂದು ಕೊಂಬಿನಿಂದ ತಿಳಿಯುತ್ತ ಎಳೆಯುತ್ತ ಮೆರಳಾಡತೊಡಗಿದವು. ಇದನ್ನು ಮೊನಾಲಿಸ ನೋಡಿದಳು. ರಸ್ತೆಯ ಬದಿಗೆ ಸಾಗುತ್ತಿರುವಾಗ ಅವು ಅವಳ ಕಡೆಗೆ ಜಿಗಿದು ಬಂದವು. ಆ ಕ್ಷಣ ಗಾಬರಿಗೊಂಡಳು. ಇನ್ನೇನು ತಿವಿಯಬೇಕೆನ್ನುವಷ್ಟರಲ್ಲಿ ಜೀವದ ಹಂಗಿಲ್ಲದೆ ಜೋರಾಗಿ ಆ ಬದಿಗೆ ಓಡಿದಳು. ಬದುಕಿದೆಯಾ ಬಡ ಜೀವ ಎನ್ನುವಷ್ಟರಲ್ಲಿ ಚಿಟ್ಟನೆ ಚೀರಿದ ಅಳುವ ಶಬ್ದ ಕೇಳಿತು. ಅದರ ಬೆನ್ನ ಹಿಂದೆಯೇ ನನ್ನನ್ನು ಕಾಪಾಡಿ ಕಾಪಾಡಿ ಎಂದು ಹುಡುಗನೊಬ್ಬ ಕಿರುಚುತ್ತಿದ್ದ. ನೋಡಿ, ಶಾಲೆ ಬಿಟ್ಟ ತಕ್ಷಣ ಮೊನಾಲಿಸ ಏನ್ ಮಾಡ್ತಾ ಇದ್ದ? ಮನೆ ಕಡೆ ನಿಧಾನವಾಗಿ ಹೋಗ್ತಾ ಇದ್ದ. ಹೋಗು ಮುಂದೆ ಅವಳಿಂದ ಒಬ್ಬ ಕುರುಡ ಹುಡುಗ ಕೂಡ ಹೋಗ್ತಾ ಇದ್ದ. ಹೋಗು ಮುಂದೆ ರಸ್ತೆ ಮೇಲೆ ಹೋಗ್ತಾ ಇರುವಾಗ ರಸ್ತೆಯ ಬದಿಯ ಹುಲ್ಲನ್ನು, ನೋಡಿ ರಸ್ತೆ ಬದಿ ಹೋಗು ಮುಂದೆ ಹುಲ್ಲಿರ್ತದಲ್ಲ, ಆ ಹುಲ್ಲನ್ನ ಎರಡು ದಷ್ಟಪುಷ್ಟ ಹೋರಿಗಳು ಮೇಯ್ತಾ ಇದ್ದು. ಹೋರಿಗಳಂದ್ರೆ ಗೊತ್ತಲ್ಲ, ಆ ಹೋರಿಗಳು ಅಲ್ಲೇ ಮೇಯ್ತಾ ಇದ್ವು. ದಷ್ಟಪುಷ್ಟ ಅಂದ್ರೆ ಬಲಿಷ್ಠವಾದಂತಹ.
ಸರಿ ಎರಡು ಪ್ರಶ್ನೆಗಳಿಗೆ ಉತ್ತರವನ್ನ ಬರೆದಿದ್ದಾರೆ. ಥ್ಯಾಂಕ್ ಯು.